ನಿಮಗೆಲ್ಲ ಗೊತ್ತಿರಂಗೆ ಗುಳುಂಗುಳು. ಆಮೇಲೆ ಕ್ಯೂನಲ್ಲಿರೋದು ಬೆಲ್ಲ, ಖಾರ ಪುಡಿ, ಬಿಸಿ ಬಿಸಿ ಅನ್ನ, ತುಪ್ಪ, ಈ ಚಟ್ನಿ ಹಾಕೊಂಡು ತಿಂದರೆ ಎಷ್ಟು ರುಚಿ ಇರುತ್ತೆ ಅಂದ್ರೆ ಅಷ್ಟು ರುಚಿ ಇರುತ್ತೆ. ಈ ಮೂರು ಕಾಂಬಿನೇಷನ್ ಹೆಂಗಿರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ. ಕೆಜಿ ಅಲ್ಲ ತರಿಸಿದಾಗ ಅಲ್ಲಮ್ಮ ಚಟ್ನಿ ಮಾಡಿ ತೋರಿಸಿಲ್ಲಮ್ಮ, ಇವತ್ತು 1 ಕೆಜಿ ಟೊಮೆಟೊ ತರಿಸಿದಾಳೆ. ಈ 1 ಕೆಜಿ ಟೊಮೆಟೊಯಿಂದ ಏನು ಮಾಡ್ತಿದ್ದೀಯಮ್ಮ ಇವತ್ತು? 1 ಕೆಜಿ ಟೊಮೆಟೊಯಿಂದ ದಿಢೀರ್ ಟೊಮೆಟೊ ಚಟ್ನಿ ಮಾಡಿ ತೋರಿಸ್ತೀನಿ. ದಿಢೀರ್ ಟೊಮೆಟೊ ಚಟ್ನಿ, ಹಾಗಾದರೆ ಅನ್ನ, ತುಪ್ಪ, ಟೊಮೆಟೊ ಚಟ್ನಿ ನೋಡ್ಬಿಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಮ್ಮ ಇದಕ್ಕೆ? ದಿಢೀರ್ ಟೊಮೆಟೊ ಚಟ್ನಿ ಮಾಡೋದಕ್ಕೆ 1 ಕೆಜಿ ಟೊಮೆಟೊ ಬೇಕು, 150 ಗ್ರಾಮು ಹುಣಸೆಹಣ್ಣು ಬೇಕು, 100 ಗ್ರಾಮು ಅಚ್ಚು ಖಾರದ ಪುಡಿ, 50 ಗ್ರಾಮು ಹರಳುಪ್ಪು, 150 ಗ್ರಾಮು ಬೆಲ್ಲ, 4 ಸ್ಪೂನು ಸಾಸಿವೆ. ಒಗ್ಗರಣೆಗೆ ಇದು ಒಂದು 10 ಮೆಣಸಿನ್ಕಾಯಿ ಬೇಕು, ಹಾಗೆ ಅರಿಶಿನ ಪುಡಿ ಬೇಕು 1 ಚಮಚ, ಇದು 1 ಚಮಚ, ಟೀ ಚಮಚ ಸ್ಪೂನು ಮೆಂತೆ ಬೇಕು, ಆಮೇಲೆ ಕರಿಬೇವು, ಹಿಂಗು. ಇದಕ್ಕೆಲ್ಲ ಮೇನ್ ಬೇಕಾಗಿರೋದು ಎಳ್ಳೆಣ್ಣೆ, ಇದು ಕಡಲೆಬೇಳೆ ಒಗ್ಗರಣೆಗೆ, ಇದನ್ನು ಮರಿಬಾರ್ದು, ಇದನ್ನು ಕೆಂಪಗಾಗೋವರೆಗೂ ಹುರಿದು ಹಾಕಬೇಕು. ಟೊಮೊಟೊ ಚಟ್ನಿಗೆ ನಾನು ಇಂಗು ತೋರಿಸಿದ್ದೆ ನಿಮಗೆ, ಇಂಗು ಹಾಕ್ಬೋದು ಮತ್ತು ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿನೂ ಹಾಕ್ಬೋದು, ಬೆಳ್ಳುಳ್ಳಿನೂ ಹಾಕಿ ತೋರಿಸ್ತೀನಿ ನಾನು. ಮತ್ತು ಜೀರಿಗೆ 1-2 ಸ್ಪೂನ್ ಜೀರಿಗೆನೂ ಹಾಕಿ ಹುರಿದು ಪುಡಿ ಮಾಡಿ ಹಾಕಬೇಕು, ಮತ್ತು 4 ಸ್ಪೂನ್ ಧನಿಯಾ, ಇವನ್ನೆಲ್ಲ ಹುರ್ಕೋಬೇಕೀಗ. ಸ್ಟವ್ ಹಚ್ಕೊಂಡು ಬಾಣಲೆ ಇಡೋಣ. ಈಗ ಇದು ಹರಳುಪ್ಪು ಇದೆಯಲ್ಲ, ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದಕ್ಕಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಪುಡಿ ಮಾಡಬೇಕು, ಅದಕ್ಕಾಗಿ ಬಿಸಿ ಮಾಡ್ಕೊಳ್ತೀನಿ ನಾನು. ಯಾವತ್ತೂ ನಾವು ಹರಳುಪ್ಪು ಹಾಕಬೇಕಾದ್ರೆ ಡೈರೆಕ್ಟ್ ಹಾಗೆ ಹಾಕಬಾರ್ದು, ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡ್ರೆ ಉಪ್ಪಿನಕಾಯಿಗೆ ಒಳ್ಳೆಯದು. ಈಗ ನಮ್ಮ ಕೈ ಬಿಸಿಯಷ್ಟಾಗಿದೆ, ಈಗ ತೆಗೆದುಬಿಡೋಣ ಇದನ್ನು. ಸಾಸಿವೆನ ಈಗ ಮತ್ತೆ ಹುರ್ಕೋಬೇಕು ಸ್ವಲ್ಪ, ಇವು ಚಟ ಚಟ ಅನ್ನೋವರೆಗೂ ಶಬ್ದ ಬರೋವರೆಗೂ ಹುರಿಬೇಕು ಇವನ್ನ. ಇದು ಕಲರ್ ಚೇಂಜ್ ಆಗುತ್ತೆ, ಈಗ ಚಟ್ 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 ಸಿಡಿತಾ ಇದೆ, ಈಗ ತೆಗೆದುಬಿಡೋಣ. ಜೀರಿಗೆ ಹಾಕಿ, ಇದು ಕೆಂಪಗಾಗಬೇಕಷ್ಟೆ, ಇದೇನು ಚಟ್ ಚಟ ಅನ್ನಲ್ಲ, ಈಗ ಕೆಂಪಗಾಗುತ್ತೆ ಸ್ವಲ್ಪ, ಹೀಗೆ ಕೆಂಪಗಾಗಿದೆ. ಇದನ್ನು ತೆಗೆದು ಮೆಂತೆ ಇದೆಯಲ್ಲ, ಈ ಮೆಂತೆ ಹುರ್ಕೋಬೇಕು. ಈಗ ಮೆಂತೆ ಕೆಂಪಗಾಯಿತು, ಇದು ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದುಬಿಡ್ಬೇಕು, ಇದು ಘಮ್ ಅಂತ ಇರ್ತದೆ, ಇದು ಕೆಂಪಗಾಗಿದೆ ನೋಡಿರಿ. ಸ್ವಲ್ಪ ಧನಿಯಾನು ಇದನ್ನು ಬಿಸಿ ಮಾಡ್ಕೋಬೇಕು, ಇದನ್ನು ಹುರ್ಕೋಬೇಕು. ಇದು ಕೆಲವು ಜನ ಹಾಕ್ತಾರೆ, ಕೆಲವು ಜನ ಹಾಕಲ್ಲ, ಇದು ಹಾಕಿದರೆ ಒಂಥರ ಘಮ್ಮನ ಪರಿಮಳ ಬರುತ್ತೆ, ಅದಕ್ಕಾಗಿ ನಾವು ಈಗ ಧನಿಯಾ ಹಾಕೋದು. ಈ ರೀತಿ ಕೆಂಪಾಗಬೇಕಿದು, ಕೆಂಪಾದಾಗ ತೆಗೆದುಬಿಡ್ಬೇಕು, ತೀರಾ ಕಪ್ಪನೂ ಆಗಬಾರ್ದು, ಒಂಥರ ಬ್ರೌನಿಶ್ ಬರಬೇಕಿದು. ಈಗ ಸ್ವಲ್ಪ ಇಂಗು ಹಾಕಬೇಕು, ಈ ಬಿಸಿಗೆ ಇದು ಹುರಿತೈತೆ, ಅದಕ್ಕೆ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀವಿ. ಇವನ್ನೆಲ್ಲ ನಾವು ಪುಡಿ ಮಾಡ್ಕೋಬೇಕು, ಈ ಪುಡಿ ಮಾಡ್ಕೊಳ್ಳೋದ್ರಲ್ಲಿ ನಾವು ಟೊಮೆಟೊ ಹಣ್ಣನ್ನು ನಾವು ಕುದಿಯಲ್ಲಿ ಇಡಬೇಕು, ಬೇಯಿಸ್ಬೇಕು. ಈಗ 1 4 ಸ್ಪೂನು ನಾವು ಎಣ್ಣೆ ಹಾಕಬೇಕು, ಇದು ನಾನು ಎಳ್ಳೆಣ್ಣೆನೇ ಉಪಯೋಗಿಸೋದು, ಇಷ್ಟು ಎಣ್ಣೆ ಹಾಕಬೇಕು. ಈ ಚಟ್ಚಟ ಶಬ್ದ ಬರುತ್ತೆ, ಈ ಬಂದಾಗ ನಾವು ಟೊಮೆಟೊ ಹಣ್ಣು ಹಾಕ್ಬಿಡ್ಬೇಕು. ಹುಣಸೆಹಣ್ಣು ಸಹ ಇದರಲ್ಲೇ ಹಾಕಬೇಕು, ಇದನ್ನೇ ನಾನು ತೊಳೆದಿಟ್ಕೊಂಡಿದ್ದೀನಿ, ಇದರ ಸಿಪ್ಪೆಯೆಲ್ಲ ತೆಗೆದು ನಾರೆಲ್ಲ ತೆಗೆದು ಚೆನ್ನಾಗಿ 2 ನೀರು ಹಾಕಿ ತೊಳೆದು, ಇದು ಧೂಳೆಲ್ಲ ಹೋಗೋವರೆಗೂ ತೊಳೆದು ಇದಕ್ಕೆ ಹಾಕ್ಬಿಡ್ಬೇಕು. ಇದು ಮೆತ್ತಗಾಗೋವರೆಗೂ ನಾವು ಬೇಯಿಸಬೇಕು ಇದನ್ನ ನೀರಿನ ಅಂಶ ಎಲ್ಲ ಹೋಗಬೇಕು ಅಂದ್ರೆ ಇದು ಕೆಡೋದಿಲ್ಲ ಚಟ್ನಿ ಇದು ಬೇಯೋದ್ರಲ್ಲೇ ನಾವು ಇವೆಲ್ಲ ಪುಡಿ ಮಾಡ್ಕೊಂಡು ಬಿಡಬೇಕು ಉಪ್ಪು ಇದು ನಿಮ್ಮದು ಆಪ್ಷನಲ್ ಇದೆ ಎಷ್ಟು ಬೇಕೋ ನೀವು ಅಷ್ಟು ನೋಡೋ ರುಚಿ ತಕ್ಕಾಗಿ ಹಾಕೋಬಹುದು ಟೊಮೆಟೊ ಹಣ್ಣು ಎಷ್ಟು ತಗೊಂಡಿರ್ತೀರೋ ಅದರ ಅಳತೆ ತಕ್ಕಾಗಿ ಹಾಕೋಬೇಕು ಅಂದ್ರೆ ಈ ರೀತಿ ಪುಡಿ ಮಾಡ್ಕೋಬೇಕು ಇದೆಲ್ಲ ಬೆಂದ ಮೇಲೆ ಹಾಕಬೇಕು ಉಪ್ಪು ನೋಡಿ ಉಪ್ಪು ಇದು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ಕಡಿಮೆ ಆದರೆ ಹಾಕೋಬಹುದು ಜಾಸ್ತಿ ಮಾತ್ರ ಆಗಬಾರದು ಎಷ್ಟು ಟೀ ಸ್ಪೂನ್ ಹಾಕೊಂಡಿದ್ದು ನಾನು 50 ಗ್ರಾಂ ಉಪ್ಪು ಹಾಕೊಂಡಿದ್ದೀನಿ ಇದು ಎಷ್ಟು ನಿಮಿಷ ಕುದಿಬೇಕಮ್ಮ ಇದು ಯಾವ ರೀತಿ ಕುದಿಬೇಕು ಒಂದು 15 20 ನಿಮಿಷ ಕುದಿಬೇಕು ಯಾಕಂದ್ರೆ ಈ ಹೋಳುಗಳೆಲ್ಲ ಸ್ವಲ್ಪ ಹಸಿ ಇರುತ್ತಲ್ಲ ಇದೆಲ್ಲ ಮೆತ್ತಗಾಗಬಿಡಬೇಕು ಅಂದ್ರೆ ಇದು ಚಟ್ನಿ 2-3 ತಿಂಗಳು ಕೆಡಲ್ಲ ಮೆತ್ತಗೆ ಮಾಡಿಕೊಂಡು ಆಮೇಲೆ ಎಲ್ಲ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಗ್ಗರಣೆ ಕೊಡಬೇಕು ಆಮೇಲೆ ಕ್ಯೂನಲ್ಲಿ ಇರೋದು ಬೆಲ್ಲ ಖಾರ ಪುಡಿ ಇದು ಮೆತ್ತಗಾಗುತ್ತಲ್ಲ ಮೆತ್ತಗಾದಾಗ ನಾವು ಬೆಲ್ಲ ಹಾಕಿಬಿಡಬೇಕು ಈ ಟೈಮಲ್ಲಿ ಬೆಲ್ಲ ಇದು ಬೆಲ್ಲ ನೀರು ಹೊಡಿತಿದೆ ಸ್ವಲ್ಪ ಎಲ್ಲ ಕರಗಬೇಕು ಇವೆಲ್ಲ ಬೆಲ್ಲ ಹೇಗಿದೆಯಲ್ಲ ಗುಂಡು ಗುಂಡು ಇವೆಲ್ಲ ಕರಗಬೇಕು ಕರಗಿಂದ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿ ಹಾಕೋಬೋದು ಹಿಂಗೆ ಹಾಕೋರು ಹಿಂಗೆ ಹಾಕೋಬೋದು ಈಗ ಬೆಳ್ಳುಳ್ಳಿ ಇದೆಯಲ್ಲ ಇದ್ರಾಗ ಅರ್ಧ ಬೆಳ್ಳುಳ್ಳಿನ ಕುದಿಯೋಕೆ ಹಾಕ್ಬಿಡ್ಬೇಕು ಹಿಂಗೆ ಹಾಕೋರು ಹಿಂಗೆ ಹಾಕ್ಬೋದು ಬೆಳ್ಳುಳ್ಳಿ ಬೇಕು ಅಂದರೆ ಬೆಳ್ಳುಳ್ಳಿ ಹಾಕ್ಕೋಬೋದು ಈಗ ನೋಡಿ ಇದೆಲ್ಲ ಮೆತ್ತಗಾಗಿದೆ ಇದು ಹುರಿಯೋದೇ ಮೇನ್ ಇದಕ್ಕೆ ಯಾಕಂದರೆ ಇದು 2-3 ತಿಂಗಳೇ ನಾವು ಇಟ್ಕೋಬೇಕು ಅಂದರೆ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಹುರಿಬೇಕು ಹಸಿ ಹೋಗ್ಬೇಕು ಇದರಲ್ಲಿ ಆ ಥರ ಹುರಿದು ಆಮೇಲೆ ಇದನ್ನು ಫ್ಯಾನ್ ಗಾಳಿಗೆ ಒಂದು 20 ನಿಮಿಷ ಆರಿಸ್ಬೇಕು ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡಬೇಕು ಅಂದರೆ ಇದು 2 ತಿಂಗಳಿಟ್ಟು ತಿನ್ಬೋದಲ್ಲಮ್ಮ 2-3 ತಿಂಗಳಿಟ್ಟು ತಿನ್ಬೋದು ಫ್ರಿಜ್ನಲ್ಲಿ ಇಟ್ಟರೆ ಜಾಸ್ತಿ ದಿನ ಬರುತ್ತೆ ಹೊರಗಡೆ ಇಟ್ಟರೆ ಸ್ವಲ್ಪ 1 ತಿಂಗಳು ಇಡ್ಬೋದು ಅಷ್ಟು 1-1.5 ತಿಂಗಳು ನಾವು ಗ್ಲಾಸ್ ಬಾಟಲಲ್ಲಿ ಹಾಕಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ತಿಂಗಳು ಫ್ರಿಜ್ನಲ್ಲಿ ಇಟ್ಟರೆ ಒಂದು 3-4 ತಿಂಗಳು ಬರುತ್ತೆ 3-4 ತಿಂಗಳು ಓಕೆ ಇದು ನಾವು ಫ್ಯಾನ್ ಗಾಳಿಗಿಟ್ಟು ತಣ್ಣಗೆ ಮಾಡಿದ್ವಿ ಇದು ಪೂರ್ತಿ ತಣ್ಣಗಾಗಿದೆ ಈಗ ಈ ತಣ್ಣಗಾಗಿದ್ದನ್ನು ನಾವು ಮಿಕ್ಸಿ ಮಾಡಬೇಕು ಅದಕ್ಕಿಂತ ಮುಂಚೆ ಇವೆಲ್ಲ ಪುಡಿಗಳೆಲ್ಲ ಹಾಕ್ಕೋಬೇಕು ಮೊದಲೇ ಹುರಿದಿರೋ ಪುಡಿಗಳು ಹಾಂ ಮೊದಲೇ ಹುರಿದಿರೋ ಪುಡಿಗಳೆಲ್ಲ ಖಾರ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ನೀವು ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೋಬೇಕು ಇದೆಲ್ಲ ಪುಡಿ ಎಲ್ಲ ಹಾಕ್ಕೊಂಡಿದ್ವಿ ಇದನ್ನು ಇದು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಕೊಡೋದು ಈ ಥರ ಚಟ್ನಿ ಥರ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡಿದ್ದೀನಿ ಇದೆಲ್ಲ ಸಾಮಾನು ಹಾಕಿ ನಾವು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಆಯಿತು ಓಕೆ ಈ ಸಾಮಾನುಗಳು ಹಾಕಿ ಒಗ್ಗರಣೆ ಕೊಡೋದು ಬಾಣಲೆ ರೆಡಿ ಇದೆ ಎಳ್ಳೆಣ್ಣೆನೇ ಉಪಯೋಗಿಸ್ತೀನಿ ನಾನು ಇದಕ್ಕೆ ಎಳ್ಳೆಣ್ಣೆ ಹಾಕ್ತೀನಿ ಚಟ್ನಿ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಳ್ಳೋಣ ಏನದು ಕಡಲೆಬೇಳೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಹಾಕ್ಕೊಂಡ್ವಿ ಈ ಕಡಲೆಬೇಳೆ ಕೆಂಪಗಾಗಬೇಕು ಇದು ಸ್ವಲ್ಪ ಕೆಂಪಗಾಯ್ತಲ್ಲ ಕಡಲೆಬೇಳೆ ಕೆಂಪಗಾಗಿದ್ದೆ ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಕೆಂಪಗಾಗಬೇಕು ಈಗ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಬೇಕು ಕರಿಬೇವು ಮತ್ತು ಮೆಣಸಿನ್ಕಾಯಿ ಈ ಟೈಮಲ್ಲಿ ರೈಟ್ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಈ ಎಣ್ಣೆ ಬಿಸಿ ಎಣ್ಣೆನೇ ಸಾಕು ಕರಿಬೇವು ಹಾಕ್ಕೋಬೇಕಾದ್ರೆ ಹುಷಾರು ಹಾಕ್ಕೋಬೇಕು ಒಗ್ಗರಣೆ ರೆಡಿ ಆಯ್ತಲ್ಲಮ್ಮ ಈಗ ಒಗ್ಗರಣೆ ರೆಡಿ ಆಯಿತು ಇದು ತಣ್ಣಗಾಗಬೇಕು ಇದು ಕೂಡ ತಣ್ಣಗಾಗಬೇಕು ಇವಾಗ ತಣ್ಣಗಾಗಿಂದಲೇ ನಾವು ಚಟ್ನಿ ಹಾಕ್ಕೋಬೇಕು ಇದು ತಣ್ಣಗೆ ಯಾಕೆ ಆಗಬೇಕು ಅಂದರೆ ಇದು ಚಟ್ನಿ ಕೆಡೋದಿಲ್ಲ ಬಿಸಿ ಬಿಸಿ ಇರುತ್ತಲೇ ಅಂದರೆ ಒಂಥರ ಕುದ್ದಂಗೆ ಆಗಿಬಿಡುತ್ತೆ ಚಟ್ನಿ ಅದಕ್ಕಾಗಿ ತಣ್ಣಗಾದ ಮೇಲೆ ನಾವು ಹಾಕಬೇಕು ಚಟ್ನಿನ ಅಂದರೆ ಭಾಳ ದಿವಸ ಬರುತ್ತೆ ಒಂದು 3-4 ತಿಂಗಳು ಇಟ್ಕೊಂಡು ತಿನ್ಬೋದು ನಾವು ಒಗ್ಗರಣೆ ತಣ್ಣಗಾಗಿದೆ ಈಗ ಇದಕ್ಕೆ ನಾವು ಟೊಮೆಟೊ ಚಟ್ನಿ ಹಾಕ್ಕೊಂಡ್ಬಿಡೋಣ ಅಂದರೆ ಈ ಥರ ಎಲ್ಲ ಕಲಸಿಟ್ಬಿಡ್ಬೇಕು. ಇದು ಎಣ್ಣೆನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಇದು ಎಣ್ಣೆ ಜಾಸ್ತಿ ಇದ್ದಷ್ಟು ಚಟ್ನಿ ಕೆಡಲ್ಲ. ಈಗ ಇದು ಎಣ್ಣೆ ಎಲ್ಲ ಹಾಕಿ ಎಲ್ಲ ಇದಾಯ್ತಲ್ಲ ಒಗ್ಗರಣೆ, ಇವಾಗ ಇದು ತಿನ್ನೋ ಹಂತಕ್ಕೆ ಬಂತಲ್ಲ. ಹೌದು, ಎಣ್ಣೆ ಎಲ್ಲ ಒಳಗೆ ಹೀರ್ಕೊಂಡ್ಬಿಡುತ್ತೆ. ಇದೆಲ್ಲ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಸ್ವಲ್ಪ ಎಣ್ಣೆ ಎಲ್ಲ ಹೀರ್ಕೊಂಡವ್ರಿಗೂ ಹಾಗೆ ಇಟ್ಟಿರಬೇಕು. ಆಮೇಲೆ ಈ ತರಹ ಜಾಡಿಯಲ್ಲಿ ತುಂಬ್ಕೋಬೇಕು. ಪಿಂಗಾಣಿ ಜಾಡಿಯಾರ ತುಂಬಬೇಕು, ಗ್ಲಾಸ್ ಬಾಟ್ಲನ್ನಾರ ತುಂಬಬೇಕು. ತುಂಬಿ ಫ್ರಿಜ್ನಾಗ ಇಟ್ಟರೆ ನೀವು 5-6 ತಿಂಗಳು ತಿನ್ಬೋದು. ಬಿಸಿ ಬಿಸಿ ಅನ್ನ, ತುಪ್ಪ, ಈ ಚಟ್ನಿ ಹಾಕ್ಕೊಂಡು ತಿಂದರೆ ಎಷ್ಟು ರುಚಿ ಇರುತ್ತೆ ಅಂದರೆ ಅಷ್ಟು ರುಚಿ ಇರುತ್ತೆ. ದಿಢೀರ್ ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಒಂದು kg ಟೊಮೊಟೊ ಇವತ್ತು ಏನಾಯಿತು ಅಂತ ನೋಡಿದ್ರಲ್ಲ. ಈ ಟೊಮೆಟೊ ಚಟ್ನಿ, ದಿಢೀರ್ ಟೊಮೆಟೊ ಚಟ್ನಿ ಜೊತೆಗೆ ಅನ್ನ ತುಪ್ಪ, ಏನು ಕಾಂಬಿನೇಷನ್ ಅಂತೀರಾ? ಹೇಳ್ತಿರೋದು ತಡ ಮಾಡೋದಕ್ಕೆ ಬಂದುಬಿಟ್ಟಿದೆ. ಸೊ ಇದನ್ನು ಫಸ್ಟ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಟೊಮೆಟೊ ಚಟ್ನಿ, ಬಿಸಿ ಅನ್ನ, ಬಿಸಿ ಬಿಸಿ ಅನ್ನ ಇದ್ರೆ ಆ ಮಜಾನೇ ಬೇರೆ. ಈ ಅನ್ನ ಜೊತೆಗೆ ಏನು ರೀ, ಪುಡಿ ಚಟ್ನಿ, ಅಲ್ಲಂ ಚಟ್ನಿ, ಇವತ್ತು ಟೊಮೆಟೊ ಚಟ್ನಿ. ಇವಾಗ ಅನ್ನ ಕಲಸಿದ್ದಾಯಿತು. ತುಪ್ಪದೊಟ್ಟಿಗೆ ಸ್ವಲ್ಪ ನಮ್ಮ ಟೊಮೆಟೊ ಚಟ್ನಿನ ಹಾಗೆ ಕಾಂಬಿನೇಷನ್ ಥರ ನಿಮಗೆಲ್ಲ ಗೊತ್ತಿರೋಂಗೆ ಗುಳುಮ್ ಗುಳುಮ್. ನಾಲ್ಗೆ ಮೇಲೆ ಇಟ್ಟ ತಕ್ಷಣ ಮೊದಲು ನುಂಗ್ಬಿಡೋಣ ಅನಿಸ್ತದೆ. ತಡ ಮಾಡೋದೇ ಬೇಡ, ಅದನ್ನು ಮತ್ತೆ ಅಗಿತಾ ಕುಂದಿರೋದೇ ಇಲ್ಲ. ಅಷ್ಟು ಒಂದು ಸ್ವಾದ ರೀ ಇದು ಟೊಮೆಟೊ ಚಟ್ನಿ ಅಂದರೆ. ಆ ಬೆಲ್ಲ, ಆ ಹುಣಸೆಹಣ್ಣು, ಟೊಮೆಟೊ, ಈ ಮೂರು ಕಾಂಬಿನೇಷನ್ ಹೆಂಗಿರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ. ಅದನ್ನು ನೀವು ಮಾಡಿಕೊಂಡು ಈ ಟೊಮೆಟೊ ಚಟ್ನಿ ಮಾಡಿ ರುಚಿ ನೋಡಿ ಕಾಮೆಂಟ್ಸ್ ಹಾಕಿ. ಸೂಪರ್ ಕಣ್ರಿ. ಹಾಂ, ಇದು ಬಾಯಲ್ಲಿಟ್ಟರೆ ಒಂದು ನಗು ಬರ್ತದೆ ತುಟಿ ಮೇಲೆ. ಹಾ ಹಾ ಹಾ, ಸಾಕಷ್ಟು ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ಎಪಿಸೋಡ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.